ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2023 ಜೂನ್ ತಿಂಗಳ 8 ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷದ ಪಂಚಮಿಯ ತಿಥಿ ಈ ದಿನ ಇದೆ. ಈ ದಿನದ ನಕ್ಷತ್ರ ಶ್ರವಣ ನಕ್ಷತ್ರ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 8:25 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಇಂದ್ರಯೋಗ. ಇದನ್ನೇ ಕೆಲವರು ಐಂದ್ರಯೋಗ ಅಂತ ಕೂಡ ಹೇಳ್ತಾರೆ. ದಿಕ್ಶೂಲೆ ದಕ್ಷಿಣ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಮಕರ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ, ಈ ದಿನ ಮಧ್ಯಾಹ್ನ 1:59 ಮಧ್ಯಾಹ್ನ 3:35 ಗುಳಿಕ ಕಾಲ, ಈ ದಿನ ಬೆಳಿಗ್ಗೆ 9:11 ಬೆಳಗ್ಗೆ 10:47 ಇನ್ನು ಯಮಗಂಡ ಕಾಲ, ಈ ದಿನ ಪ್ರಾತಃ ಕಾಲ 5:58 ಬೆಳಗ್ಗೆ 7:35 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ, ಈ ದಿನ ಬೆಳಗ್ಗೆ 10:00 to 10:56, ಹಾಗೆ ಅಪರಾಹ್ನ 3:34 to 4:30 ದುಷ್ಟ ಮುಹೂರ್ತದ ಸಮಯ. ಹಾಗೆ ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ, ಈ ದಿನ ಬೆಳಗ್ಗೆ 11:52 ಮಧ್ಯಾಹ್ನ 12:47 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಅಂತ ಹೇಳಿದ್ರೆ, ಈ ದಿನ ಬೆಳಗ್ಗೆ 9:28 ಬೆಳಗ್ಗೆ 10:56 ಅಮೃತ ಕಾಲದ ಸಮಯ. ಹಾಗೆ ಈ ದಿನದ ಸೂರ್ಯೋದಯದ ಸಮಯ, ಪ್ರಾತಃ ಕಾಲ 5:52 ಸೂರ್ಯೋದಯ, ಇನ್ನು ಸೂರ್ಯಾಸ್ತ ಈ ದಿನ 6:43. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ, ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಒಂದು ಗೌರವಕ್ಕೆ, ಪಾಂಡಿತ್ಯಕ್ಕೆ, ಭಾಗ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿಯೇ ಈ ದಿನ ನೀವು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಅದು ಶುಭಕರವಾಗಿ ಮುಕ್ತಾಯ ಆಗುತ್ತೆ. ಅದರಿಂದ ಉತ್ತಮವಾದಂತಹ ಸಂಪತ್ತನ್ನು ಪಡ್ಕೊಳ್ಬಹುದು, ಒಂದು ಜ್ಞಾನ ಸಂಪಾದನೆ ಆಗುತ್ತೆ. ಹಾಗೆ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಒಂದು ಗೌರವ ಸ್ಥಾನಮಾನ ಸಿಗಬೇಕು ಅಂತ ಹೇಳಿದ್ರೆ, ಈ ದಿನ ಗುರುವಾರದ ದಿನ ವಿಶೇಷವಾಗಿ ಅನುಕೂಲತೆಗಳು ಉಂಟಾಗುವಂಥದ್ದು ಇದೆ. ಅದೇ ರೀತಿ ಈ ದಿನ ಗುರು ಹೊರ ಇರುವಂತಹ ಸಮಯ, ಬೆಳಿಗ್ಗೆ 5:53 ಬೆಳಿಗ್ಗೆ 6:57 ಇನ್ನು ಮಧ್ಯಾಹ್ನ 1:22 ಮಧ್ಯಾಹ್ನ 2:27 ಹಾಗೆ ರಾತ್ರಿ 8:35 ರಾತ್ರಿ 9:31 ಗುರುಹೋರ ಇರುವಂಥ ಸಮಯ. ಹಾಗೆ ಈ ದಿನ ಶನಿಹೋರ ಇರುವಂಥ ಸಮಯ ಅಂತ ಹೇಳಿದ್ರೆ, ಈ ದಿನ ಪ್ರಾತಃ ಕಾಲ 4:57 to 5:53 ಇನ್ನು ಮಧ್ಯಾಹ್ನ 12:18 ಮಧ್ಯಾಹ್ನ 1:22 ಹಾಗೆ ರಾತ್ರಿ 7:39 ರಾತ್ರಿ 8:35 ಶನಿಹೋರ ಇರುವಂಥ ಸಮಯ. ಹಾಗೆ
ಈ ದಿನ ಇರುವಂತಹ ಬುಧಹೊರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ ಅಥವಾ ಯಾವುದೇ ಸ್ಥಿರಾಸ್ತಿಯ ಬಗ್ಗೆ ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದನ್ನಾಗಲಿ ಈ ದಿನದ ಬುಧಹೊರದಲ್ಲಿ ಮಾಡಬೇಡಿ. ಹಾಗೆ ಯಾವುದೇ ಒಂದು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡುವಂಥವ್ರು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಂಥವ್ರಿಗೂ ಕೂಡ ಈ ಬುಧಹೊರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ನಿಮ್ಮ ಚಟುವಟಿಕೆಗಳ ಬಗ್ಗೆನೇ ಅನುಮಾನಗಳು ವ್ಯಕ್ತವಾಗುವಂಥ ಸಂದರ್ಭಗಳಿರುತ್ತೆ. ಹಾಗಾಗಿ ಈ ಬುಧಹೊರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:10 ಬೆಳಿಗ್ಗೆ 11:14 ಇನ್ನು ಸಂಜೆ 5:39 ಸಂಜೆ 6:44 ಹಾಗೆ ರಾತ್ರಿ 12:18 ರಾತ್ರಿ 1:14 ಬುಧಹೊರ ಇರುವಂಥ ಸಮಯ ಇದನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಇರುವಂಥ ರವಿಹೊರ ತುಂಬ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಈ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರಿಗೆ ರವಿಹೋರಾದಲ್ಲಿ ಯಾವುದೇ ನೀವು ತೀರ್ಮಾನಗಳನ್ನು ಮಾಡ್ಬೋದು, ಬಂಡವಾಳ ಹಾಕ್ಬೋದು, ವ್ಯಾಪಾರ ವಿಸ್ತರಣೆ ಮಾಡ್ಬೋದು, ವ್ಯಾಪಾರಕ್ಕಾಗಿ ಒಂದು ಪ್ರಯಾಣ ಮಾಡ್ಬೋದು, ಇವೆಲ್ಲವೂ ಕೂಡ ನಿಮಗೆ ತುಂಬ ಸಕ್ಸಸ್ ಆಗುವಂಥದ್ದು. ಹಾಗೆ ಈ ದಿನ ಯಾವುದೇ ಒಂದು ದಾಖಲೆ ಪತ್ರಗಳಿಗೆ ಸಹಿ ಆಗಲಿ, ಒಂದು ಅಗ್ರಿಮೆಂಟ್ಗೆ ಸಹಿ ಮಾಡಿಕೊಳ್ಳುವಂಥದ್ದನ್ನಾಗಲಿ ಮಾಡಿ ಒಳ್ಳೆಯ ಫಲ ನಿಮಗೆ ಲಭ್ಯವಾಗುತ್ತೆ. ಹಾಗಾಗಿ ಈ ದಿನ ರವಿಹೊರ ಇರುವಂಥ ಸಮಯ ಬೆಳಿಗ್ಗೆ 8:01 ಹಾಗೆ ಅಪರಾಹ್ನ 3:31 ಇನ್ನು ರಾತ್ರಿ 10:27 ರಾತ್ರಿ 11:22 ರವಿಹೊರ ಇರುವಂಥ ಸಮಯ ಇದನ್ನು ನೀವು ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂಥ ಶುಕ್ರಹೊರ ಇದು ಕೂಡ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೂ ಕೂಡ ಈ ಶುಕ್ರಹೊರದಲ್ಲಿ ಮಾಡಿ ಅದ್ಭುತವಾದಂತಹ ಯಶಸ್ಸು ಸಿಕ್ಕತ್ತೆ. ಅದೇ ರೀತಿ ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಈ ದಿನ ಅತ್ಯುತ್ತಮವಾದಂತಹ ದಿನ. ಏಕೆಂದರೆ ಈ ಶುಕ್ರಹೊರದಲ್ಲಿ ನೀವು ವಿಶೇಷ ಕೆಲಸಗಳನ್ನು ಹಮ್ಮಿಕೊಳ್ಬಹುದು, ವ್ಯಾಪಾರ ವ್ಯವಹಾರಗಳು ಚೆನ್ನಾಗಾಗುತ್ತೆ. ಹಾಗಾಗಿ ಈ ದಿನ ಶುಕ್ರಹೊರ ಇರುವಂಥ ಸಮಯ ಬೆಳಿಗ್ಗೆ 9:05 ಇನ್ನು ಅಪರಾಹ್ನ 4:35 ಇನ್ನು ರಾತ್ರಿ 11:22 ಶುಕ್ರಹೊರ ಇರುವಂಥ ಸಮಯ ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗಾಗಿ ವೀಕ್ಷಕ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ ಒಳ್ಳೆಯ ಫಲಿತಾಂಶಗಳನ್ನು ಪಡ್ಕೊಳ್ಳಿ. ಹಾಗೆ ಕೆಲವು ನಿರ್ದಿಷ್ಟವಾದಂತಹ ಕೆಲಸಗಳನ್ನು ನಿರ್ದಿಷ್ಟವಾದ ಸಮಯದಲ್ಲಿ ಆರಂಭ ಮಾಡಬೇಕು, ಇದು ಕೂಡ ತುಂಬ ಯಶಸ್ವಿಯಾಗಲಿಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಕೆಲವು ಮಾಹಿತಿಗಳು ಸಿಗ್ಬೋದು. ಅದನ್ನು ಅನುಸರಣೆ ಮಾಡೋದರಿಂದ ಅಥವಾ ಕೆಲವು ಹೊರಗಳಲ್ಲಿ ಕೆಲವು ಕೆಲಸಗಳನ್ನು ಮಾಡದೇ ತಟಸ್ಥರಾಗಿರೋದ್ರಿಂದ ಉತ್ತಮವಾದಂತಹ ಪ್ರಗತಿ ಇರುತ್ತೆ, ಸಮೃದ್ಧಿ ಇರುತ್ತೆ, ಅದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಈ ದಿನದಲ್ಲಿ ನಾವು ಒಂದು ವಿಶೇಷವಾದ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮೊದಲು ಈ ದಿನ ಗುರುವಾರ ಸಂಜೆ 6:43 ಜಲಲಗ್ನವಾದಂತಹ ವೃಶ್ಚಿಕದಲ್ಲಿ, ಶ್ರವಣ ನಕ್ಷತ್ರ ಅಗ್ನಿಪಂಚಕದಲ್ಲಿ ಬುಧಹೊರೆಯಲ್ಲಿ ಮೃಗಶಿರ ನಕ್ಷತ್ರ ಪ್ರವೇಶವಾಗುತ್ತೆ. ಹಾಗಾಗಿ ಮೃಗಶಿರ ಮಳೆ ಪ್ರಾರಂಭ ಆಗುವಂಥದ್ದು. ಏಕೆಂದರೆ ರವಿ ನಾಳೆ ಮೃಗಶಿರ ನಕ್ಷತ್ರವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗಾಗಿ ಮೃಗಶಿರ ಮಳೆ ಪ್ರಾರಂಭ ಆಗುತ್ತೆ. ಇನ್ನು 22 ಈ ಮೃಗಶಿರ ಮಳೆ ಇರುವಂಥದ್ದು. ಹಾಗಾಗಲಿ ಮಳೆ ಬೆಳೆಗಳು ಸುಭಿಕ್ಷವಾಗಿ ರೈತರಿಗೆ ಸಮೃದ್ಧಿಯನ್ನು ತರಲಿ ಅಂತ ಹೇಳ್ತಾ ಇನ್ನು ಈ ದಿನ ನಾವು ತಿಳ್ಕೊಳ್ಬೇಕಾಗಿರುವಂಥ ಒಂದು ವಿಚಾರದ ಕಡೆ ನೋಡೋಣ. ಬಂಧುಗಳೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹು ಮತ್ತು ಕೇತುವನ್ನು ಸರ್ಪಕ್ಕೆ ಹೋಲಿಸ್ತಾರೆ. ಆದ್ದರಿಂದಲೇ ಜಾತಕದಲ್ಲಿ ರಾಹು ಇರುವಂತಹ ಸ್ಥಾನವನ್ನು ಸರ್ಪದ ಶಿರೋಭಾಗ ಅಂತ ಹೇಳಿ ಕರೆಯುವಂಥದ್ದು, ಇನ್ನು ಕೇತುವಿನ ಸ್ಥಾನವನ್ನು ಸರ್ಪದ ಬಾಲದ ತುದಿಗೆ ಹೋಲಿಸಿರುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಸರ್ಪದ ತಲೆ ಮತ್ತು ಬಾಲದ ನಡುವೆ 7 ಗ್ರಹಗಳು ಅಂದರೆ ರವಿ, ಚಂದ್ರ, ಕುಜ, ಬುಧ, ಗುರು, ಶುಕ್ರ ಮತ್ತು ಶನಿ ಇದ್ದರೆ ಆ ಯೋಗವನ್ನು ಕಾಳಸರ್ಪ ಯೋಗ ಅಂತ ಹೇಳಿ ಕರೀತಾರೆ. ಅಂತಹ ಯೋಗದಲ್ಲಿ ಜನಿಸಿದಂತಹ ಜಾತಕರು ಸಾಕಷ್ಟು ಕಷ್ಟ ನಷ್ಟವನ್ನು ಅನುಭವಿಸ್ತಾ ಇರ್ತಾರೆ ಅನ್ನುವಂಥ ನಂಬಿಕೆ ಇದೆ. ಆದ್ದರಿಂದಲೇ ಈ ಕಾಳಸರ್ಪ ದೋಷ ಏನಿದೆ ಇದನ್ನು ನಾವು ಪರಿಹಾರ ಮಾಡಿಕೊಳ್ಬೇಕು,
ಒಂದು ವೇಳೆ ಈ ಕಾಳಸರ್ಪ ಯೋಗ ಅಂತ ಹೇಳಿ ಇದನ್ನು ಕರೆದ್ರೂ ಕೂಡ ಅದನ್ನು ದೋಷಕ್ಕೆ ಹೋಲಿಸುವಂಥದ್ದು ಕೂಡ ಇದೆ. ಆದ್ದರಿಂದಲೇ ಈ ದೋಷದಿಂದ ವಿಮುಕ್ತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದು ಕೆಲವರ ಅಭಿಪ್ರಾಯವಾಗಿದೆ. ಮತ್ತೆ ಕೆಲವರು ಈ ಕಾಳಸರ್ಪ ದೋಷ ಪರಿಹಾರಕ್ಕಾಗಿ ಕಾಳಸರ್ಪ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಆದ್ದರಿಂದ ಸಕಾರಾತ್ಮಕವಾದಂಥ ಪರಿಣಾಮಗಳು ಉಂಟಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಆದರೆ ಈ ಗ್ರಹಗಳ ಚಲನೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ನಿರಂತರವಾಗಿ ನಡೀತಾ ಇರುತ್ತೆ. ಹಾಗಾಗಿ ಈ ಜಾತಕನ ಗ್ರಹ ಕೂಟದಲ್ಲೂ ಕೂಡ ರಾಹುಕೇತುಗಳ ಸ್ಥಾನದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಹಾಗಾಗಿ ಕಾಳಸರ್ಪ ದೋಷ ಇದ್ದರೂ ಕೂಡ ಮನುಷ್ಯನ ಸ್ವಭಾವದ ಮೇಲಾಗುವಂಥ ಪರಿಣಾಮಗಳು ಬೇರೆ ಬೇರೆಯಾಗೇ ಇರುತ್ತೆ. ಅದಕ್ಕೆ ಕಾರಣ ಹಲವು ಇರಬಹುದು. ಒಮ್ಮೆ ಜಾತಕದಲ್ಲಿ ಏನಾದರೂ ಕಾಳಸರ್ಪ ದೋಷ ಏನಾದರೂ ಇದ್ದರೆ ಅದಕ್ಕೆ ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲ ರೀತಿಯ ಕಾಳಸರ್ಪ ದೋಷಕ್ಕೂ ಕೂಡ ಸರಳವಾದಂತಹ ಒಂದು ಪರಿಹಾರ ಕ್ರಮಗಳಿದೆ, ಉಪಾಯಗಳಿದೆ. ಅವುಗಳನ್ನು ಮಾಡಿಕೊಳ್ಳೋದ್ರಿಂದ ಆ ದೋಷಕ್ಕೆ ಪರಿಹಾರ ಸಿಕ್ಕತ್ತೆ. ಇನ್ನು ಜನ್ಮ ಕುಂಡಲಿಯಲ್ಲಿ ರಾಹು ಮತ್ತು ಕೇತುವಿನ ಸ್ಥಾನಕ್ಕೆ ಅನುಗುಣವಾಗಿ ಕಾಳಸರ್ಪ ಯೋಗವನ್ನು 7 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಅದರ ಆಧಾರದ ಮೇಲೇ ಈ ಫಲಗಳನ್ನು ಹೇಳುವಂಥದ್ದು. ಹಾಗಾಗಿ ಈ 7 ಬಗೆಯ ಕಾಳಸರ್ಪ ದೋಷಗಳು ಯಾವ್ಯಾವುದಿದೆ ಅಂತ ಹೇಳಿದ್ರೆ ಅನಂತ ಕಾಳಸರ್ಪ ಯೋಗ, ಇನ್ನು ಕುಳಿಕಾ ಕಾಳಸರ್ಪ ಯೋಗ, ವಾಸುಕಿ ಕಾಳಸರ್ಪ ಯೋಗ, ಶಂಖಪಾಲ ಕಾಳಸರ್ಪ ಯೋಗ, ಪದ್ಮ ಕಾಳಸರ್ಪ ಯೋಗ, ಮಹಾಪದ್ಮ ಕಾಳಸರ್ಪ ಯೋಗ, ತಕ್ಷಕ ಕಾಳಸರ್ಪ ಯೋಗ ಅನ್ನುವಂಥ 7 ಬಗೆಯ ಕಾಳಸರ್ಪ ಯೋಗಗಳಿದೆ. ಇದನ್ನೇ ಕೆಲವರು ದೋಷ ಅಂತ ಹೇಳಿ ಕರೆಯುವಂಥದ್ದು. ಇದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ಇನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ಹೇಳೋದಾದರೂ ಕೂಡ ರಾಹು ಸಂಬಂಧಿತವಾದಂಥ ಆಹಾರ ಅಂದರೆ ಉದ್ದು, ಅದರ ಸೇವನೆಯನ್ನು ಹೆಚ್ಚಾಗಿ ಮಾಡೋದ್ರಿಂದ ಶರೀರದಲ್ಲಿ ಈ ಟಾಕ್ಸಿಕ್ ಅಂಶ ಹೆಚ್ಚಾಗುತ್ತೆ, ವಾತ ದೋಷ ಉಂಟಾಗುತ್ತೆ. ಈ ದೋಷದ ಕಾರಣ ವಾಯು ಹೆಚ್ಚು ಪರಿಣಾಮವನ್ನು ಉಂಟು ಮಾಡುತ್ತೆ ಆರೋಗ್ಯದ ಮೇಲೆ. ಹಾಗಾಗಿಯೇ ಈ ವಾಯು ಸಂಬಂಧಿತವಾದಂತಹ ನೋವುಗಳು ಕಾಣಿಸ್ಕೊಳ್ಳುವಂಥದ್ದು, ಇಂಥ ಒಂದು ಸಮಸ್ಯೆಗಳು ವ್ಯಕ್ತಿಗೆ ಬರುತ್ತೆ. ಈ ಕಾರಣದಿಂದ ಮನೋ ನಿಯಂತ್ರಣ ಮಾಡಿಕೊಳ್ಳಬೇಕು ಅನ್ನುವಂಥದ್ದು. ಅದಕ್ಕಾಗಿ ಒಂದು ಧ್ಯಾನ, ಪ್ರಾಣಾಯಾಮ, ಯೋಗ ಇತ್ಯಾದಿ ಕ್ರಿಯೆಗಳಲ್ಲಿ ತೊಡಗಿಸಿಕೊಂಡು ದೇಹವನ್ನು ಶಿಸ್ತುಬದ್ಧವಾಗಿ ಇಟ್ಕೊಳ್ಬೇಕು ಅನ್ನುವಂಥದ್ದು ಈ ವೈಜ್ಞಾನಿಕವಾದಂತಹ ಹಿನ್ನೆಲೆ. ಹಾಗಾಗಿ ಯಾವುದೇ ರೀತಿಯ ಕಾಳಸರ್ಪ ದೋಷಗಳಿದ್ದರೂ ಕೂಡ ಅದಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಬಹುದು. ಅದರಲ್ಲೂ ಪ್ರಮುಖವಾಗಿ ಉದ್ದು ಮತ್ತು ಹುರುಳಿಯನ್ನು ಕನಿಷ್ಠ 250 ಗ್ರಾಂನಷ್ಟು ಶನಿವಾರದ ದಿನ ತಂದು ಅದನ್ನು ಶುಚಿಗೊಳಿಸಿ 7 ದಿನಗಳವರೆಗೆ ಆ ಉದ್ದು ಮತ್ತು ಹುರುಳಿಗೆ ಧೂಪ, ದೀಪ, ಹೂವು, ಹಣ್ಣುಗಳಿಂದ ಪೂಜೆಯನ್ನು ಮಾಡಬೇಕು. ಅಂದರೆ ಇದು ರಾಹು ಕೇತುಗಳನ್ನು ಪೂಜೆ ಮಾಡದಂತೆ. ಹಾಗಾಗಿ ರಾಹು ಸ್ತೋತ್ರವನ್ನು, ಕೇತು ಸ್ತೋತ್ರವನ್ನು ಈ ಸಂದರ್ಭದಲ್ಲಿ ಹೇಳ್ಕೊಳ್ಬೇಕು, ಅಷ್ಟೋತ್ತರವನ್ನು ಹೇಳ್ಕೊಳ್ಬೇಕು. ಹಾಗೆ ರಾಹು ಮತ್ತು ಕೇತು ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ಮುಂಜಾನೆ ಮತ್ತು ಸಂಧ್ಯಾಕಾಲದಲ್ಲಿ 108 ಸಲ ಜಪಿಸಬೇಕು. ನಂತರ ಈ ಧಾನ್ಯಗಳನ್ನು ಗೋವಿಗೆ ತಿನ್ನಿಸ್ಬೇಕು. ಇದರಿಂದ ಯಾವುದೇ ರೀತಿಯ ಕಾಳಸರ್ಪ ದೋಷ ಇದ್ದರೂ ಕೂಡ ಅದು ನಿವಾರಣೆಯಾಗುತ್ತೆ. ಇನ್ನು ಹುಣ್ಣಿಮೆಯ ದಿನ ಅಥವಾ ಷಷ್ಠಿ ಇರುವಂತಹ ದಿನ ಅಥವಾ ಆರಿದ್ರ ನಕ್ಷತ್ರ, ಸ್ವಾತಿ ನಕ್ಷತ್ರ, ಶತಭಿಷ, ಅಶ್ವಿನಿ, ಮಖ, ಮೂಲಾ ನಕ್ಷತ್ರ ಇರುವಂತಹ ದಿವಸ ಒಂದು ಪರಿಹಾರ ಕಾರ್ಯವನ್ನು ಮಾಡಬೇಕಾಗತ್ತೆ. ಆದರೆ ಹುಣ್ಣಿಮೆ ಅತ್ಯಂತ ಉತ್ತಮವಾಗಿರುವಂತಹ ದಿನ ಅನ್ನುವಂಥದ್ದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ಈ ಹುಣ್ಣಿಮೆಯ ದಿನ ಮುಂಜಾನೆ 5-7 ಗಂಟೆಯವರೆಗೆ ಈ ಕಾರ್ಯವನ್ನು ಮಾಡಬೇಕು ಅನ್ನುವಂಥದ್ದಿದೆ. ಹಾಗಾಗಿ ನೀವು ವಾಸ ಮಾಡುವಂಥ ಮನೆಯಿಂದ ಜಲಮೂಲಗಳಿರುತ್ತಲ್ಲ, ಬಾವಿ ಇರ್ಬೋದು, ಕೊಳವೆ ಬಾವಿ ಅಥವಾ ಕೊಳಾಯಿ ಇರ್ಬೋದು, ನದಿ ಇರ್ಬೋದು, ಇಲ್ಲಿಂದ ಅಂದರೆ 4 ಬೇರೆ ಬೇರೆ ದಿಕ್ಕುಗಳಿಂದ 4 ಕೊಡದಲ್ಲಿ ಅಥವಾ ಬಕೆಟ್ನಲ್ಲಿ 4 ಕಡೆಗಳಿಂದ ನೀರನ್ನು ತರಬೇಕು. ಅದನ್ನು ಯಾವುದಾದ್ರೂ ಒಂದು ಹುತ್ತದ ಬಳಿ ಇಟ್ಟು ಅದನ್ನು ಶಕ್ತಿಯಾನುಸಾರ ಪೂಜೆ ಮಾಡಬೇಕು, ಪ್ರದಕ್ಷಿಣೆಯನ್ನು ಮಾಡಬೇಕು. ಹಾಗೆ ಆ ನೀರಿಗೆ ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕು. ನಂತರ ಸ್ವಲ್ಪ ಮಣ್ಣನ್ನು ಹುತ್ತದಿಂದ ತೆಗೆದುಕೊಂಡು ನೀರಿನ ಕೊಡಗಳೊಂದಿಗೆ ಮನೆಗೆ ಬಂದು ಇಡೀ ದಿನ ಉಪವಾಸ ಇದ್ದು ಸಂಜೆ ಸೂರ್ಯ ಮುಳುಗಿದ ನಂತರ ಹುತ್ತದಿಂದ ತಂದಿರುವಂಥ ಮಣ್ಣಿಗೆ ಸ್ವಲ್ಪ ಹಸಿ ಹಾಲನ್ನು ಹಾಕಿ ಚೆನ್ನಾಗಿ ಕಲಸಿಕೊಂಡು ನಿಮ್ಮ ಮೈಮೇಲಿನ ಬಟ್ಟೆಯನ್ನು ತೆಗೆದು ಎಲ್ಲ ಕಡೆ ಮಣ್ಣನ್ನು ಲೇಪನ ಮಾಡಿಕೊಳ್ಬೇಕು. ನಂತರ ನಿರ್ವಾಣದಲ್ಲೇ ಉತ್ತರಾಭಿಮುಖವಾಗಿ ಕುಳಿತು ನವನಾಗ ಮಂತ್ರವನ್ನು 108 ಸಲ ಹೇಳ್ಕೊಳ್ಬೇಕು. ನಂತರ ಈ ಪೂಜೆ ಮಾಡಿರುವಂಥ 4 ಕೊಡಗಳೇನಿದೆ ಆ ನೀರಿನಿಂದ ಸ್ನಾನವನ್ನು ಮಾಡಬೇಕು.
ನಂತರ ಕುಲದೇವರಿಗೆ ಪೂಜೆಯನ್ನು ಸಲ್ಲಿಸಬೇಕು. ಈ ತಂತ್ರವನ್ನ 5 ಹುಣ್ಣಿಮೆಗಳ ಕಾಲ ನೀವು ಮಾಡಿದ್ದೇ ಆದರೆ ಸಕಲ ರೀತಿಯ ಸರ್ಪದೋಷಗಳು ಕೂಡ ನಿವಾರಣೆಯಾಗುತ್ತೆ. ಹಾಗಾಗಿ ಸರ್ಪದೋಷ ಇದೆ ಅಂತ ಹೇಳಿ ಭಯ ಪಡೋದಕ್ಕಿಂತ ಅದಕ್ಕೆ ಇರುವಂತಹ ಪರಿಹಾರ ಕ್ರಮಗಳನ್ನು ನಂಬಿಕೆಯಿಂದ ನಿಷ್ಠೆಯಿಂದ ಅನುಸರಣೆ ಮಾಡಿದ್ರೆ ಖಂಡಿತ ದೋಷಗಳು ನಿವಾರಣೆಯಾಗುತ್ತೆ. ಇನ್ನು 7 ರೀತಿಯ ದೋಷಗಳೇನಿದೆ ಅದು ವಿಚಿತ್ರವಾದ ತೊಂದರೆಗಳನ್ನು ಕೊಡ್ತಾ ಇರುತ್ತೆ. ಇಲ್ಲಿ ಹೇಳೋದಾದರೆ ಅನಂತ ಕಾಳಸರ್ಪ ದೋಷ ಇದ್ದಂಥವರು ಲಗ್ನದಲ್ಲಿ ರಾಹು ಇದ್ದು ಕೇತು ಸಪ್ತಮದಲ್ಲಿದ್ದರೆ ಜಾತಕನಿಗೆ ಅನಂತ ಕಾಳಸರ್ಪ ಯೋಗ ಇರುತ್ತೆ ಅಂತ ಹೇಳ್ತಾರೆ. ಅಂತಹ ಜಾತಕನು ವೃತ ಅಪವಾದಕ್ಕೆ ಗುರಿಯಾಗ್ತಾನೆ. ಇನ್ನು ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇರ್ತಾನೆ. ಹಣಕಾಸಿನ ನಷ್ಟಗಳು ಉಂಟಾಗುತ್ತೆ ಅಂತ ಹೇಳ್ತಾರೆ. ಇನ್ನು ಕುಳಿಕ ಕಾಳಸರ್ಪ ದೋಷ ಇರುವಂಥವರು ರಾಹು ಲಗ್ನದಿಂದ 2 ಮನೆಯಲ್ಲಿರ್ತಾನೆ, ಕೇತು 8 ಮನೆಯಲ್ಲಿರ್ತಾನೆ. ಇದು ಕುಳಿಕ ಕಾಳಸರ್ಪ ಯೋಗ ಉಂಟಾಗುತ್ತೆ. ಅಂತಹ ಯೋಗ ಇರುವಂಥ ಜಾತಕರು ಆರ್ಥಿಕ ಸಮಸ್ಯೆಗಳಲ್ಲಿ ಬಳಲುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ವಾಸಕಿ ಕಾಳಸರ್ಪ ಯೋಗ ಇರುವಂಥವರು ರಾಹು ಲಗ್ನದಿಂದ 3 ಮನೆಯಲ್ಲಿರ್ತಾನೆ, ಕೇತು ಲಗ್ನದಿಂದ 9 ಮನೆಯಲ್ಲಿದ್ದರೆ ವಾಸುಕಿ ಕಾಳಸರ್ಪ ಯೋಗ ಜಾತಕನಿಗೆ ಉಂಟಾಗುತ್ತೆ. ಅಂಥವರು ಕಳತ್ರ ದೋಷ ಇರುತ್ತೆ, ಸಾಂಸಾರಿಕವಾಗಿ ಹೊಂದಾಣಿಕೆ ಇರಲ್ಲ, ಪತಿ ಪತ್ನಿಯರ ಮಧ್ಯೆ ಜಗಳ ಹಾಗೆ ಬೇರೆ ಬೇರೆ ಆಗಿರುವಂಥದ್ದು, ಇನ್ನು ವಿಚ್ಛೇದನದ ಹಂತಕ್ಕೂ ಕೂಡ ಹೋಗುವಂಥ ಸಾಧ್ಯತೆಗಳು ಇದೆ. ಆದರೆ ಕೋರ್ಟಿನ ವ್ಯವಹಾರಗಳು ಅವರ ಪರವಾಗಿ ಆಗುವಂಥ ಸಂಭವಗಳು ಕಡಿಮೆ ಇರುತ್ತೆ. ಇನ್ನು ಶಂಖಪಾಲ ಕಾಳಸರ್ಪ ಯೋಗ ಇರುವಂಥವರು ಲಗ್ನದಿಂದ ರಾಹು 4 ಮನೆಯಲ್ಲಿರ್ತಾನೆ, ಕೇತು 10 ಮನೆಯಲ್ಲಿದ್ದರೆ ಶಂಖಪಾಲ ಕಾಳಸರ್ಪ ಯೋಗ ಆಗುತ್ತೆ. ಈ ಯೋಗದಲ್ಲಿ ಸ್ವಯಂಕೃತ ಅಪರಾಧಕ್ಕೆ ಒಳಗಾಗಿ ತಾನೇ ಸಂಕಷ್ಟಕ್ಕೆ ಗುರಿಯಾಗುವಂಥದ್ದು, ಸ್ನೇಹಿತರ ಪ್ರಭಾವದಿಂದ ಕೆಟ್ಟ ಕೆಲಸಗಳನ್ನು ಮಾಡುವಂಥದ್ದು, ದೋಷಪೂರಿತವಾದಂತಹ ಜೀವನ ಇರುತ್ತೆ. ಅದರಲ್ಲೂ ಈ ಆಸ್ತಿ ಭೂ ವಿವಾದಗಳಲ್ಲಿ ತೊಂದರೆಯನ್ನು ಅನುಭವಿಸ್ತಾರೆ. ಹಣಕಾಸಿನ ವಿಚಾರದಲ್ಲೂ ಕೂಡ ಸಾಕಷ್ಟು ತೊಂದರೆಗಳು ಉಂಟಾಗ್ತಾ ಇರುತ್ತೆ. ಹಾಗೆ ಮನೆಯಲ್ಲಿರುವಂಥ ವಸ್ತುಗಳನ್ನು ಮಾರಾಟ ಮಾಡುವಂಥ ಸಾಧ್ಯತೆಗಳು ಕೂಡ ಅಥವಾ ಅಡ ಇಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇಂಥವರಿಗೆ. ಇನ್ನು ಪದ್ಮಕಾಳಸರ್ಪ ದೋಷ ಇರುವಂಥವರು ಲಗ್ನದಿಂದ 5 ಮನೆಯಲ್ಲಿ ರಾಹು 11 ಮನೆಯಲ್ಲಿ ಕೇತು ಇದ್ದರೆ ಅದನ್ನು ಪದ್ಮಕಾಳಸರ್ಪ ಯೋಗ ಅಂತ ಹೇಳಿ ಕರೀತಾರೆ. ಇಂಥವರು ಅನುವಂಶಿಕವಾಗಿ ಸಂತಾನ ದೋಷವನ್ನು ಅನುಭವಿಸ್ತಾ ಇರ್ತಾರೆ. ಮಕ್ಕಳಾಗಲ್ಲ, ಆದರೂ ಕೂಡ ಮಕ್ಕಳಿಂದ ಇವರ ಏಳಿಗೆ ಸಾಧ್ಯ ಆಗಲ್ಲ ಅನ್ನುವಂಥದ್ದು. ಇನ್ನು ಹುಟ್ಟುವ ಮಕ್ಕಳಾಗಲಿ ಅಥವಾ ಗರ್ಭದಲ್ಲೇ ಇರುವಂಥ ಮಕ್ಕಳಿಗೂ ಕೂಡ ದೋಷಗಳು ತಟ್ಟತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇನ್ನು ತಕ್ಷಕ ಕಾಳಸರ್ಪ ಯೋಗ ಲಗ್ನದಿಂದ ರಾಹು 7 ಮನೆಯಲ್ಲಿದ್ದರೆ, ಕೇತು ಲಗ್ನದಲ್ಲಿದ್ದರೆ ಅದನ್ನು ತಕ್ಷಕ ಕಾಳಸರ್ಪ ಯೋಗ ಅಂತ ಹೇಳಿ ಕರೀತಾರೆ. ಈ ದೋಷ ಇರುವಂಥವರು ವೃತ ಅಪವಾದಗಳಿಗೆ ಸಿಕ್ಕಾಕ್ಕೊಳ್ತಾರೆ. ಏನೇ ಮಾಡಿದ್ರೂ ಕೂಡ ಇವರು ತೊಂದರೆಯನ್ನು ಅನುಭವಿಸ್ತಾ ಇರುತ್ತಾರೆ. ಜೀವನದಲ್ಲಿ ನೆಮ್ಮದಿ ಅನ್ನುವಂಥದ್ದು ಇವರಿಗೆ ಇರಲ್ಲ. ಹಾಗಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆ ಉಂಟಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿಯೇ ಈ 7 ಕಾಳಸರ್ಪ ದೋಷಗಳೇನಿದೆ ಇದನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಭಯಪಡದೆ ನಂಬಿಕೆಯಿಂದ ಈಗ ಹೇಳಿರುವಂತಹ 2 ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಿದ್ರೆ ಖಂಡಿತ ಈ ದೋಷಕ್ಕೆ ಪರಿಹಾರ ಅನ್ನುವಂಥದ್ದು ಸಿಕ್ಕತ್ತೆ, ಜೀವನ ತೃಪ್ತಿದಾಯಕವಾಗಿರುತ್ತೆ. ಹಾಗಾಗಿ ಒಂದಲ್ಲ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ಬರಿಗೂ ನಷ್ಟ, ಈ ಅಪವಾದ ಬರುವಂಥದ್ದು, ಸೋಲು, ಭಯ ಇತ್ಯಾದಿ ವಾತಾವರಣಗಳು ಜೀವನದಲ್ಲಿ ಇದ್ದೇ ಇರುತ್ತೆ. ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಇಂತಹ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಿ ಷಷ್ಠಿಯ ದಿನ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ಸ್ವಾಮಿಯ ದರ್ಶನ ಮಾಡಿ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ಹಾಗೆ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾತ್ರ ಮರಿಬೇಡಿ, ಒಳ್ಳೆಯ ಫಲಗಳನ್ನು ಪಡ್ಕೊಳ್ತೀರಿ, ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಬಹಳ ವಿಶೇಷವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು ನಿಮ್ಮ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಹೊರಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ದೈಹಿಕವಾಗಿ ಮಾನಸಿಕವಾಗಿ ಈ ದಿನ ತುಂಬ ಬಲವಾಗಿರ್ತೀರಿ. ಹಾಗೆ ಕೆಲಸ ಕಾರ್ಯಗಳನ್ನು ನಿಮ್ಮ ಜವಾಬ್ದಾರಿಗಳನ್ನು ಬಹಳ ಶಿಸ್ತಿನಿಂದ ನಿರ್ವಹಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಅದೇ ರೀತಿ ನಿಮ್ಮ ಸಂಗಾತಿಯಿಂದ ಪ್ರಮುಖವಾದಂಥ ಒಂದು ಸುದ್ದಿಯನ್ನು ಪಡ್ಕೊಳ್ಳುವಂಥದ್ದು, ಇದು ನಿಮ್ಮ ವ್ಯವಹಾರಕ್ಕೆ ನಿಮ್ಮ ಮುಂದಿನ ಬದುಕಿಗೆ ತುಂಬ ಸಹಾಯಕವಾಗುವಂತಹ ಒಂದು ವಿಚಾರ. ಹಾಗೆ ಹಣಕಾಸಿನ ವಹಿವಾಟುಗಳು ಅಲ್ಪ ಲಾಭದಾಯಕವಾಗಿ ಇರುತ್ತೆ, ಅಂದರೆ ಪ್ರಯತ್ನ ಪಟ್ಟಷ್ಟು ಫಲ ಇರುತ್ತೆ. ಆದರೂ ಕೂಡ ನಿಮ್ಮ ವ್ಯಾಪಾರದಲ್ಲಿ ಈ ದಿನ
ಒಂದು ಮಿನಿಮಮ್ ಲಾಭ ಅನ್ನುವಂಥದ್ದು ಇದ್ದೇ ಇರುತ್ತೆ. ಇನ್ನು ನಿರುದ್ಯೋಗಿಗಳಿಗೆ ಈ ದಿನ ಅಪರೂಪದ ಅವಕಾಶಗಳು ಬರುವಂಥದ್ದು, ಅಂತಹ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥವ್ರಿಗೆ ಇದು ಸಕಾಲ. ಹಾಗಾಗಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ತುಂಬ ಉತ್ಸಾಹದಿಂದ ಕೆಲವು ಕೆಲಸಗಳನ್ನು ಮಾಡ್ತೀರಿ. ಸ್ವಲ್ಪ ಅಗ್ರೆಸಿವ್ ನೇಚರ್ ಇರುವಂಥದ್ದು ಕೂಡ ಇರುತ್ತೆ. ಅಂದರೆ ನೀವು ಎಲ್ಲಿಯವರೆಗೆ ಸರಿ ಇರ್ತೀರಿ ಅಲ್ಲಿಯವರೆಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಚೆನ್ನಾಗಿ ನಿರ್ವಹಣೆ ಮಾಡುವಂಥದ್ದು. ಹಾಗಾಗಿ ನಿಮ್ಮಲ್ಲಿ ಒಂದು ರೀತಿಯ ಕಾನ್ಫಿಡೆನ್ಸ್ ಇದೆ, ಒಂದು ಪ್ರಭುತ್ವ ಇದೆ. ಹಾಗೆ ಪರಿಸ್ಥಿತಿಯನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳುವಂಥದ್ದು, ನಿಮ್ಮ ವಿಸಿನಿಟಿನಲ್ಲೇ ಇರುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಅದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ, ಒಳ್ಳೆಯ ಕೆಲಸವನ್ನು ಮಾಡಿ, ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರುಗಳ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಕೆಲವು ವ್ಯವಹಾರಗಳಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕಲ್ಲ. ಹಾಗಾಗಿ ಪ್ರಯತ್ನ ನಿರಂತರವಾಗಿರುತ್ತೆ, ಆದರೆ ಫಲ ಮಾತ್ರ ಸ್ವಲ್ಪ ಕಡಿಮೆ ಇರುತ್ತೆ. ಅದರಲ್ಲೂ ಈ ಹಣಕಾಸಿನ ವ್ಯವಹಾರ ಮಾಡುವಂಥವರು ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಎಲ್ಲೋ ಒಂದು ಕಡೆ ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ನಿಮ್ಮ ತೀರಾ ಹತ್ತಿರದ ಬಂಧುಗಳ ಜೊತೆ, ಆಪ್ತ ಸ್ನೇಹಿತರ ಜೊತೆ ಯಾವುದೇ ರೀತಿಯ ವ್ಯವಹಾರಕ್ಕೆ ಈ ದಿನ ಹೋಗಬೇಡಿ. ಹಣಕಾಸಿನ ವಿಚಾರ, ಹಣ ಕೊಡುವಂಥದ್ದು ತೆಗೆದುಕೊಳ್ಳುವಂಥದ್ದು ಇಂಥದ್ದನ್ನು ಈ ದಿನ ಸಂಪೂರ್ಣವಾಗಿ ನೀವು ನಿಷೇಧಿಸಬೇಕಾಗತ್ತೆ. ಹಾಗೆ ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ಮಂದಗತಿಯಲ್ಲಿ ನಡೆಯೋದ್ರಿಂದ ನಿಮಗೆ ತಾಳ್ಮೆಯನ್ನು ಈ ದಿನ ನೀವೇ ಪರೀಕ್ಷೆ ಮಾಡಿಕೊಳ್ಳುವಂಥ ಒಂದು ಸ್ಥಿತಿಯಲ್ಲಿರ್ತೀರಿ. ಹಾಗಾಗಿ ತೀರಾ ಅವಸರವಾಗಿ ಕಾರ್ಯವನ್ನು ಮಾಡಬೇಕು, ಕೆಲಸವನ್ನು ಮುಗಿಸ್ಬಿಡಬೇಕು ಅನ್ನುವಂಥ ಒಂದು ಭರಾಟೆಯಲ್ಲಿ ಇರುವಂಥದ್ದು. ಇದರಿಂದ ಸ್ವಲ್ಪ ತಪ್ಪುಗಳಾಗತ್ತೆ, ಅವಘಡಗಳಾಗತ್ತೆ. ಆದ್ದರಿಂದಲೇ ನಿಧಾನವಾಗಿರುವಂಥದ್ದು ಬಹಳ ಉತ್ತಮ. ಇನ್ನು ಹಣಕಾಸಿನ ಪರಿಸ್ಥಿತಿ ನೀವು ಅಂದುಕೊಂಡಂತಹ ಒಂದು ಸ್ಥಿತಿಯಲ್ಲಿ ಇರಲ್ಲ. ಹಾಗಾಗಿಯೇ ಈ ದಿನ ಅನಿರೀಕ್ಷಿತವಾಗಿ ಬರುವಂತಹ ಖರ್ಚುಗಳಿರ್ಬೋದು. ಇದ್ದಕ್ಕಿದ್ದಾಗೇ ಯಾವುದೋ ಒಂದು ಮಾತಿಗೆ ಕಟ್ಟುಬಿದ್ದು ಅಲ್ಲಿ ಒಂದು ಕಮಿಟ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಮನಸ್ಸನ್ನು ಕೂಡ ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿಯೇ ಈ ಪ್ರಯಾಣದ ವಿಚಾರದಲ್ಲಾಗಲಿ ಅಥವಾ ನಿಮ್ಮ ಉದ್ಯೋಗದ ನಿಮಿತ್ತವಾಗಿ ಮಾಡುವಂತಹ ಪ್ರಯಾಣದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಬೇಕು. ಇನ್ನು ನಿಮ್ಮ ಸ್ವಂತ ಬಿಸ್ನೆಸ್ಸನ್ನು ಮಾಡ್ತಾ ಇರುವಂಥವ್ರು ಅಥವಾ ವಂಶ ಪಾರಂಪರ್ಯವಾಗಿ ಬಂದಿರುವಂಥ ಈ ಬಿಸ್ನೆಸ್ಸಲ್ಲಿ ನೀವು ತೊಡಗಿಸ್ಕೊಂಡಿದ್ದರೆ ಈ ದಿನ ನಿಮಗೆ ಸ್ವಲ್ಪ ಈ ಕಮ್ಯುನಿಕೇಷನ್ನಿಂದ ತೊಂದರೆಗಳು ಉಂಟಾಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಮಾತಿನಲ್ಲಿ ವ್ಯತ್ಯಾಸಗಳಾಗೋದ್ರಿಂದ ಈ ದಿನ ನಿಮಗೆ ನೆಮ್ಮದಿಯ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ. ಆದ್ದರಿಂದಲೇ ಒತ್ತಡಗಳು ಕೂಡ ಹೆಚ್ಚಾಗುವಂಥದ್ದು. ಅದಕ್ಕಾಗಿ ಈ ದಿನ ಭಗವಂತನ ಆರಾಧನೆಯನ್ನು ಮಾಡಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಇರಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನದಲ್ಲಿ ನಿಮ್ಮ ಕಷ್ಟ ಸುಖಗಳನ್ನು ಸ್ನೇಹಿತರ ಜೊತೆಯಲ್ಲಿ ಹಂಚಿಕೊಳ್ಳುವಂಥ ಒಂದು ವಿಶೇಷ ಸಂದರ್ಭ ಒದಗಿ ಬರುತ್ತೆ. ಮನಸ್ಸಿನಲ್ಲಿರುವಂಥ ಭಾರವನ್ನು ಕಡಿಮೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗುವಂಥದ್ದು. ಆದರೆ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಇತರರ ಜೊತೆ ಹೇಳಿಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರೆ. ಹಾಗಾಗಿಯೇ ಈ ದಿನ ನಿಮಗಿರುವಂಥ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಹೇಳ್ಕೊಳ್ಳಿ. ಆದರೆ ಸಾಂಸಾರಿಕವಾಗಿ ಇರುವಂಥ ಕೆಲವು ತೊಂದರೆಗಳನ್ನು ಆದಷ್ಟು ಹೇಳಿಕೊಳ್ಳದೆ ಇರುವಂಥದ್ದು ಬಹಳ ಉತ್ತಮ. ಇನ್ನು ನಾಲ್ಕು ಗೋಡೆಗಳ ಮಧ್ಯದಲ್ಲೇ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕು. ಅದಕ್ಕಾಗಿ ನೀವು ಸಮಸ್ಯೆಯ ಮೂಲವನ್ನು ಅರ್ಥಕೊಳ್ಬೇಕು. ಇನ್ನು ಹಣಕಾಸಿನ ವಿಚಾರದಲ್ಲಿ ಯಾರನ್ನೂ ಕೂಡ ಅತಿಯಾಗಿ ಅವಲಂಬನೆ ಮಾಡುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಇನ್ನು ಕೆಲಸದಲ್ಲಿ ಸ್ಪರ್ಧೆಗಳು ಜಾಸ್ತಿ ಇರುವಂಥದ್ದು, ಒಂದು ಚಾಲೆಂಜಸ್ ಬರುವಂಥದ್ದಿದೆ. ಇದರಿಂದ ಈ ಸ್ಪರ್ಧಿಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಸಂತೋಷದಲ್ಲಿ ಇಟ್ಕೊಳ್ಬೇಕು, ಸಂತುಷ್ಟವಾಗಿ ಇಟ್ಕೊಳ್ಬೇಕು. ಅದಕ್ಕಾಗಿ ನಿಮ್ಮ ಸಂಗಾತಿಯ ಮಾತುಗಳನ್ನು ಕೇಳಿಸ್ಕೊಳ್ಳಿ, ಅವರ ಜೊತೆಗೆ ಇದ್ದು ಕೆಲಸವನ್ನು ಮಾಡಿ. ಹಾಗಾಗಿ ಸಾಧಾರಣವಾಗಿ ಇರುವಂಥ ವಾತಾವರಣವನ್ನು ಈ ದಿನ ನೀವು ಅದ್ಭುತವನ್ನಾಗಿ ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಮನೆಯ ವಾತಾವರಣ ಕೂಡ ಅಷ್ಟಕ್ಕಷ್ಟೇ ಇರುವಂಥದ್ದು, ಹೆಚ್ಚಾಗಿ ಉತ್ಸಾಹವನ್ನು ತರ್ತಾ ಇಲ್ಲ. ಜೊತೆಗೆ ಪ್ರಯಾಣದಲ್ಲಿ ಸ್ವಲ್ಪ ನಷ್ಟಗಳು ಉಂಟಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗೆ ಈ ದಿನ
ನಿಮ್ಮ ಸ್ನೇಹಿತರ ಜೊತೆ ಬಂಧುಗಳ ಜೊತೆ ಯಾವುದನ್ನೂ ಕೂಡ ಹೆಚ್ಚು ಅವಲಂಬನೆ ಮಾಡದಂತೆ ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾದಂತಹ ಕೆಲಸಗಳನ್ನು ಮಾಡಿಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಂತೋಷದಾಯಕವಾದಂತಹ ದಿನ. ನೋಡಿ, ಎಲ್ಲ ಕೆಲಸಗಳಲ್ಲೂ ಕೂಡ ಒಂದು ಸಂತೋಷ ಇದೆ, ಸಂತೃಪ್ತಿ ಇದೆ ನಿಮಗೆ. ಹಾಗಾಗಿ ಈ ದಿನ ನಿಮ್ಮ ಕುಟುಂಬದಲ್ಲಿ ನಿಮಗೆ ಸಹಕಾರ ಇದೆ, ನಿಮ್ಮ ಸಂಗಾತಿ ಪ್ರೀತಿಪಾತ್ರರ ಬೆಂಬಲ ಬಹಳ ವಿಶೇಷವಾಗಿ ಈ ದಿನ ನಿಮಗೆ ಚೆನ್ನಾಗಿರುತ್ತೆ. ಇನ್ನು ಬಹಳ ದಿನಗಳಿಂದ ಆರೋಗ್ಯ ಸಮಸ್ಯೆ ಇದ್ದರೆ ಅದರಲ್ಲಿ ಸ್ವಲ್ಪ ಚೇತರಿಕೆ ಅನ್ನುವಂಥದ್ದು ಇದೆ, ಹಾಗಾಗಿ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಸಿಕ್ಕುವಂಥ ದಿನ ಕೂಡ. ಇನ್ನು ಹಣಕಾಸಿನ ವಿಚಾರದಲ್ಲಿ ಅನುಕೂಲಕರವಾಗಿರುವಂಥ ಒಂದು ಸನ್ನಿವೇಶ ಇದೆ. ನಿಮ್ಮ ಒಂದು ವ್ಯವಹಾರಕ್ಕೆ, ನಿಮ್ಮ ಯೋಜನೆಗೆ, ನಿಮ್ಮ ಪ್ಲ್ಯಾನ್ಗೆ ತಕ್ಕಂತೆ ಹಣ ನಿಮ್ಮ ಕೈಲಿರುತ್ತೆ. ಆದರೆ ಸದ್ವಿನಿಯೋಗ ಮಾಡಿಕೊಳ್ಳುವಂಥದ್ದು ಮಾತ್ರ ಬಹಳ ಮುಖ್ಯವಾಗಿ ನೀವು ಪರಿಗಣಿಸಬೇಕಾಗತ್ತೆ. ಇನ್ನು ಕೆಲವೊಂದು ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸ್ತೀರಿ. ಇಲ್ಲಿಯವರೆಗೆ ಮೀನಾಮೇಷ ಎಣಿಸ್ತಾ ಇದ್ರಿ, ಆ ಸಮಸ್ಯೆಗೆ ಕೈ ಹಾಕಬೇಕಾ ಬೇಡವಾ ಅಂಥೇಳಿ. ಆದರೆ ಈ ದಿನ ಅಂತಹ ಒಂದು ಸನ್ನಿವೇಶ ಅಂದರೆ ಧೈರ್ಯದಿಂದ ಕೆಲಸ ಮಾಡೇ ಬಿಡೋಣ, ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯೋಣ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತೀರಿ. ಹಾಗೆ ದಿನ ಸಾಯುವಂಥವ್ರಿಗೆ ಅಳೋರು ಯಾರು ಅನ್ನುವಂಥ ಒಂದು ಗಾದೆ ಇದೆ. ಅದೇ ರೀತಿ ಪ್ರತಿನಿತ್ಯ ಸಮಸ್ಯೆಗಳಿದ್ದಾಗ ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನುವಂಥ ಒಂದು ಚಿಂತನೆ ಮನಸ್ಸಿನಲ್ಲಿ ಮೂಡುತ್ತೆ. ಅದಕ್ಕೆ ಪರಿಹಾರಾರ್ಥವಾಗಿ ಈ ದಿನ ಧೈರ್ಯದಿಂದ ಮುನ್ನುಗ್ಗುವಂಥದ್ದು, ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ನಡೆಯುವಂಥದ್ದು. ಇದರಿಂದ ನಿಮಗೆ ಸಾಕಷ್ಟು ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಈ ಹಳೆಯ ಸಾಲಗಳನ್ನು ತೀರಿಸುವಂಥವರು ಈ ದಿನ ಪ್ರಯತ್ನ ಮಾಡಿದ್ರೆ ಖಂಡಿತ ಸಾಲವನ್ನು ಕೂಡ ನೀವು ತೀರಿಸ್ಬೋದು, ಋಣಮುಕ್ತರಾಗಲಿಕ್ಕೆ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಬಂಧು ಮಿತ್ರರ ಜೊತೆ ಈಗಾಗಲೇ ಇರುವಂಥ ಮನಸ್ತಾಪಗಳು ಒಂದು ರಾಜಿ ಸೂತ್ರದೊಂದಿಗೆ ಉತ್ತಮವಾದಂಥ ಫಲಿತಾಂಶಗಳನ್ನು ಕಾಣಲತ್ತೆ. ಅಂದರೆ ಎಲ್ಲ ಒಂದು ಕಡೆ ಹೊಂದಾಣಿಕೆ ಮಾಡ್ಕೊಳ್ತೀರಿ, ಕಾಂಪ್ರಮೈಸ್ ಆಗುವಂಥದ್ದು ಈ ಒಂದು ಸ್ವಭಾವ ಇರೋದ್ರಿಂದಲೇ ಈ ದಿನ ನಿಮಗೆ ಉತ್ತಮವಾದಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಹಾಗೆ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಶ್ರದ್ಧೆ ಇದೆ, ಆಸಕ್ತಿ ಇದೆ. ಇದರಿಂದ ಬಹಳ ಶಿಸ್ತುಬದ್ಧವಾದಂಥ ಕೆಲಸಗಳನ್ನು ಮಾಡುವಂಥ ಮನಸ್ಸಿರುತ್ತೆ. ಹಾಗೆ ಬೇರೆಯವರು ಮಾಡುವಂಥ ವ್ಯವಹಾರಗಳು ಈ ದಿನ ನಿಮಗೆ ಸ್ವಲ್ಪ ಅತೃಪ್ತಿಯನ್ನು ತರುವಂಥದ್ದು, ಏಕೆಂದರೆ ಅದರಲ್ಲಿ ದೋಷಗಳನ್ನು ಹುಡುಕುವಂಥ ಒಂದು ಜಾಯಮಾನ ನಿಮಗೆ ಈ ದಿನ ಹೆಚ್ಚಾಗಿ ಕಾಣಿಸುತ್ತೆ. ಹಾಗೆ ಈ ದಿನದಲ್ಲಿ ಸಮಾಜದಲ್ಲಿ ಒಂದು ಗೌರವ ಸ್ಥಾನಮಾನವನ್ನು ಪಡ್ಕೊಳ್ತೀರಿ, ನಿಮ್ಮ ಮಾತಿಗೆ ಒಂದು ವಿಶೇಷವಾದಂಥ ಕಿಮ್ಮತ್ತಿದೆ. ಹಾಗೆ ಕೆಲವು ವಿಚಾರಗಳಲ್ಲಿ ನಿಮ್ಮ ಪ್ರಬುದ್ಧವಾದಂಥ ತೀರ್ಮಾನ ಎಲ್ಲರಿಗೂ ಕೂಡ ಇಷ್ಟ ಆಗುವಂಥದ್ದು. ಹಾಗಾಗಿ ನಿಮ್ಮ ಅಭಿಪ್ರಾಯ ಆಗಲಿ, ನಿಮ್ಮ ತೀರ್ಮಾನ ಆಗಲಿ ಈ ದಿನ ಜನಮನ್ನಣೆಯನ್ನು ಗಳಿಸುವಂಥದ್ದು ಇದೆ. ರಾಜಕಾರಣಿಗಳಿಗೆ ಉತ್ತಮವಾದಂತಹ ದಿನ ಇದು, ಏಕೆಂದರೆ ನಿಮ್ಮ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಜನಮಾನಸಕ್ಕೆ ಮುಟ್ಟಿಸುವಂಥ ಒಂದು ಪ್ರಯತ್ನ ಮಾಡಿದ್ರೆ ಅದು ತುಂಬ ಸಕ್ಸಸ್ ಆಗುತ್ತೆ. ಹಾಗೆ ಈ ದಿನದಲ್ಲಿ ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಗಳು ಬರುವಂಥ ಸಂದರ್ಭಗಳು ಜಾಸ್ತಿ ಇದೆ. ಯಾರದ್ದೋ ಒಂದು ಮಾರ್ಗದರ್ಶನ, ಯಾರದ್ದೋ ಒಂದು ಸಲಹೆ, ಅನುಭವದ ಮಾತು ಈ ದಿನ ನಿಮ್ಮನ್ನು ನಷ್ಟದಿಂದ ಪಾರು ಮಾಡುತ್ತೆ. ಹಾಗಾಗಿ ಈ ದಿನದಲ್ಲಿ ಹಿರಿಯರ ಮಾತನ್ನು ಕೇಳಿಸ್ಕೊಂಡು ಗುರುಗಳ ಮಾರ್ಗದರ್ಶನದಲ್ಲಿ ಮುಂದುವರೆದ್ರೆ ಖಂಡಿತ ಅದ್ಭುತವಾದಂತಹ ಯಶಸ್ಸು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಮೇಲಧಿಕಾರಿಗಳ ಜೊತೆ, ಸಹೋದ್ಯೋಗಿಗಳ ಜೊತೆ ತುಂಬ ಹೊಂದಾಣಿಕೆಯನ್ನು ಮಾಡ್ಕೊಳ್ತೀರಿ. ಅಂದರೆ ಈ ಕಮ್ಯುನಿಕೇಷನ್ ಚೆನ್ನಾಗಿದೆ, ರಿಲೇಷನ್ಶಿಪ್ಪನ್ನು ಭಾಳ ಚೆನ್ನಾಗಿ ಈ ದಿನ ಅರ್ಥ ಮಾಡ್ಕೊಳ್ತೀರಿ, ಅದರಂತೆ ನಡ್ಕೊಳ್ಳುವಂಥದ್ದು. ಲೀವ್ ಆ್ಯಂಡ್ ಲೆಟ್ ಲೀವ್ ಪಾಲಿಸಿ ತುಂಬ ನಿಮಗೆ ಹೊಂದಾಣಿಕೆಯಾಗುತ್ತೆ ಈ ದಿನದಲ್ಲಿ. ಇನ್ನು ಬಹಳ ಬೇಗ ನೀವು ಶುಭ ಕಾರ್ಯದ ಬಗ್ಗೆ ಒಂದು ಕ್ರಮವನ್ನು ಕೈಗೊಳ್ಳುವಂಥದ್ದು, ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ನಿಮ್ಮ ವೈಯಕ್ತಿಕ ವಿಚಾರಗಳ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಅದಕ್ಕಾಗಿ ನಿಮ್ಮ ಕುಲದೇವರನ್ನು, ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಭಕ್ತಿಯಿಂದ ಈ ದಿನ ದತ್ತಾತ್ರೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ
ಕೆಂಪು ಅದೃಷ್ಟದ ದಿಕ್ಕು, ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾರಾಶಿಯವರಿಗೆ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಬೇಕಾದಂಥ ಅಗತ್ಯತೆ ಇದೆ. ಯಾಕೆಂತ ಹೇಳಿದ್ರೆ ನಿಮ್ಮ ಗ್ರಹಗತಿಗಳು ಈ ದಿನ ನಿಮ್ಮನ್ನು ಸ್ವಲ್ಪ ಸಂಕಷ್ಟದಲ್ಲಿ ಸಿಲುಕಿಸುವಂಥದ್ದು, ಮಿಶ್ರ ಫಲಗಳು ಬರುವಂಥ ಸಂದರ್ಭಗಳು ಜಾಸ್ತಿ ಇದೆ. ಹಾಗೆ ಕುಟುಂಬ ಸದಸ್ಯರಿಗೆ ನಿಮ್ಮ ನಡವಳಿಕೆ ಇಷ್ಟ ಆಗಲ್ಲ, ನಿಮ್ಮ ಮಾತು ಅವರಿಗೆ ತೃಪ್ತಿಯನ್ನು ತರಲ್ಲ, ಇದರಿಂದ ಮನಸ್ತಾಪಗಳಾಗುವಂಥ ಸಾಧ್ಯತೆಗಳಿದೆ. ಇನ್ನು ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳೇ ಜಾಸ್ತಿ, ಯಾವುದೂ ಕೂಡ ಯಶಸ್ವಿಯಾಗಲ್ಲ. ಎಲ್ಲೋ ಒಂದು ಕಡೆ ಮಧ್ಯಕ್ಕೆ ಅಂದರೆ ಅರ್ಧಂಬರ್ಧಕ್ಕೆ ಕೆಲಸವನ್ನು ಕೈಬಿಡಬೇಕು ಅನ್ನುವಂಥ ಒಂದು ಆಲೋಚನೆ ಕೂಡ ಮನಸ್ಸಿಗೆ ಬರುವಂಥದ್ದು ಇದೆ. ಯಾಕೆಂದರೆ ಯಾರ ಸಪೋರ್ಟ್ ಇಲ್ಲ, ಯಾವ ಸಂಪನ್ಮೂಲಗಳು ಕೂಡ ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ. ಇಂಥ ಒಂದು ಸನ್ನಿವೇಶದಲ್ಲಿ ಕೆಲಸವನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂಥ ಒಂದು ಚಿಂತೆ ಮನಸ್ಸಿಗೆ ಹೆಚ್ಚಾಗಿ ಬರುವಂಥದ್ದು ಇದೆ. ಇನ್ನು ಬಂಧು ಮಿತ್ರರ ಜೊತೆ ಸಣ್ಣ ಪುಟ್ಟ ವ್ಯವಹಾರಕ್ಕೂ ಕೂಡ ಕಲಹಗಳು ಆಗುವಂಥದ್ದು, ಮನಸ್ತಾಪಗಳಾಗುವಂಥದ್ದು ಇದೆ. ಏಕೆಂದರೆ ಮನಸ್ಸಿಗೆ ಒಂದು ರೀತಿಯಲ್ಲಿ ವ್ಯವಧಾನ ಇಲ್ಲ, ಎಲ್ಲೋ ಒಂದು ಆತುರ ಅನ್ನುವಂಥದ್ದು, ಬೇರೆಯವರ ಬಗ್ಗೆ ಸ್ವಲ್ಪ ಅಸಡ್ಡೆ ತೋರಿಸುವಂತಹ ಸಂದರ್ಭಗಳಿರೋದ್ರಿಂದ ಈ ದಿನ ಹಿನ್ನಡೆಯನ್ನು ಅನುಭವಿಸ್ತೀರಿ. ಹಾಗೆ ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗತ್ತೆ. ಆರೋಗ್ಯವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದೀರಿ. ಏಕೆಂದರೆ ಕೆಲಸದಲ್ಲೇ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದು, ಅದರಲ್ಲೂ ನಿಮ್ಮ ಕೆಲಸಕ್ಕಿಂತ ಬೇರೆಯವರ ಕೆಲಸವೇ ನಿಮಗೆ ತುಂಬ ಇಷ್ಟ ಆಗುವಂಥದ್ದು. ಹಾಗಾಗಿ ಬೇರೆಯವರಿಗಾಗಿ ಮಾಡಿ ಮಾಡಿ ನಿಮಗೆ ಬಂದಿರುವಂಥ ಲಾಭ ಅಷ್ಟಕ್ಕಷ್ಟೇ, ಅದರಲ್ಲೂ ಈ ದಿನ ಅಂತೂ ನೀವು ನಷ್ಟವನ್ನೇ ಅನುಭವಿಸುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಯಾವುದೇ ಒಂದು ಪ್ರಯತ್ನ ಆಗಲಿ, ಯಾವುದೇ ಒಂದು ಸೇವೆ ಆಗಲಿ, ನಿಮ್ಮ ಒಂದು ಇತಿಮಿತಿ ಒಳಗೆ ಇರಲಿ, ಅದನ್ನು ಚೆನ್ನಾಗಿ ಗಮನಿಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಿಕೊಳ್ಳಿ, ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ, ಸ್ವಲ್ಪ ತುಳಸಿಯನ್ನು ಭಗವಂತನ ಪೂಜೆಗೆ ಕೊಟ್ಟು ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿಯವರಿಗೆ ಈ ದಿನದಲ್ಲಿ ನಿಮ್ಮ ಆಪ್ತ ಸ್ನೇಹಿತರಿಂದ ಕೆಲವು ವಂಚನೆಯ ಮಾತುಗಳು ಬರುವಂಥದ್ದು ಕೂಡ ಇದೆ. ಏಕೆಂದರೆ ನೀವು ಬಹಳವಾಗಿ ನಿರೀಕ್ಷೆ ಇಟ್ಟುಕೊಂಡಿರುವಂತಹ ವ್ಯಕ್ತಿಗಳಿಂದನೇ ಈ ದಿನ ನಿಮಗೆ ಸ್ವಲ್ಪ ಆಘಾತಗಳು ಉಂಟಾಗುವಂಥದ್ದು. ಹಾಗಾಗಿ ಯಾರಿಂದ ಏನನ್ನೂ ಬಯಸದೇ ಇದ್ದರೆ ಈ ದಿನ ತೃಪ್ತಿದಾಯಕವಾಗಿರುತ್ತೆ. ಆದರೆ ಮನುಷ್ಯ ಅಂದಮೇಲೆ ಒಬ್ಬರಲ್ಲ ಒಬ್ಬರನ್ನು ನಾವು ಆಶ್ರಯ ಮಾಡಬೇಕು, ಒಬ್ಬರನ್ನು ನಂಬಬೇಕು, ಒಂದು ಟೀಮ್ ವರ್ಕ್ ಮಾಡಬೇಕು, ಪಾಲುದಾರಿಕೆಯಲ್ಲಿ ಕೆಲಸ ಮಾಡಬೇಕು. ಇಂತಹ ಸನ್ನಿವೇಶಗಳಿರುವಂತಹ ಈ ಒಂದು ದಿನದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನದ ಪ್ರಯಾಣ ವ್ಯರ್ಥ ಪ್ರಯಾಣವಾಗುತ್ತೆ, ಯಾವುದೇ ರೀತಿಯ ಲಾಭ ಇಲ್ಲ. ಬದಲಿಗೆ ಈ ದಿನದ ಪ್ರಯಾಣದಲ್ಲಿ ಸ್ವಲ್ಪ ಆಯಾಸ ಉಂಟಾಗುವಂಥದ್ದು, ಇದು ಆರೋಗ್ಯದ ಮೇಲೂ ಕೂಡ ಕೆಲವು ಪರಿಣಾಮಗಳನ್ನು ಉಂಟು ಮಾಡುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ವೃತ್ತಿ ಜೀವನದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಕೆಲವು ಅಡೆತಡೆಗಳು ಇರುವಂಥದ್ದು, ಯಾವುದು ಕೂಡ ಯಶಸ್ವಿ ಆಗ್ತಾ ಇಲ್ಲ ಅನ್ನುವಂಥ ಭಾವನೆ ಮನಸ್ಸಿಗೆ ಮೂಡುವಂಥದ್ದು ಕೂಡ ಇದೆ. ಇಲ್ಲಿ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರುಕುಳಗಳು ಇರುವಂಥದ್ದು, ಏಕೆಂದರೆ ನಿಮ್ಮ ಮಾತು ಅವರಿಗೆ ಇಷ್ಟ ಆಗಲ್ಲ, ನಿಮ್ಮ ಕೆಲಸ ಅವರಿಗೆ ತೃಪ್ತಿಯನ್ನು ತರಲ್ಲ, ಇದರಿಂದ ಮನಸ್ತಾಪಗಳಾಗುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರು ಹೇಳುವಂತಹ ಕೆಲಸಗಳನ್ನು ಮಾಡಲಿಕ್ಕೆ ನಿಮಗೆ ಸಮಯ ಇಲ್ಲ, ಕೆಲವೊಮ್ಮೆ ಮನಸ್ಸು ಇಲ್ಲ, ಇದರಿಂದ ಕೂಡ ನೀವು ಸ್ವಲ್ಪ ವಿರಸವನ್ನು ಕಟ್ಕೊಳ್ಬೇಕಾಗತ್ತೆ. ಒಟ್ಟಾರೆ ಈ ದಿನದ ಜೀವನ ನಿಮಗೆ ಸ್ವಲ್ಪ ಕಷ್ಟದಾಯಕವಾಗಿರುತ್ತೆ, ತ್ರಾಸದಾಯಕವಾಗಿರುತ್ತೆ. ಹಾಗಾಗಿ ಮನಸ್ಸನ್ನು ಈ ದಿನ ಸಂತೋಷಗೊಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನದಲ್ಲಿ ಭಗವಂತನ ಆರಾಧನೆಯನ್ನು ಮಾಡಿ, ಧ್ಯಾನವನ್ನು ಮಾಡ್ತಾ ಇರಿ. ಹಾಗೆ ಬಹಳ ಮುಖ್ಯವಾಗಿ ಈ ದಿನದಲ್ಲಿ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅದ್ಭುತವಾದಂತಹ ದಿನ. ಯಾಕೆಂತ ಹೇಳಿದ್ರೆ ಹಣಕಾಸಿನ ವಿಚಾರದಲ್ಲಾಗಲಿ, ಸಂಬಂಧಗಳ ವಿಚಾರದಲ್ಲಾಗಲಿ ಈ ದಿನ ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ತೀರಿ. ಅದಕ್ಕಾಗಿಯೇ ಈ ದಿನ ನಿಮ್ಮನ್ನು ಕಾಡ್ತಾ ಇದ್ದಂತಹ ಕೆಲವು ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡ್ಕೊಳ್ಳುವಂಥದ್ದು. ಹಾಗೆ ಬಂಧು ಮಿತ್ರರ ಜೊತೆಯಲ್ಲಿ ಈ ದಿನ ಒಂದು ಪ್ರಯಾಣ ಅಥವಾ ಒಂದು ಒಳ್ಳೆಯ ಸ್ಥಳಕ್ಕೆ, ಮನಸ್ಸಿಗೆ ಹಿತ ನೀಡುವಂತಹ ಸ್ಥಳಕ್ಕೆ ಭೇಟಿ ಕೊಡುವಂಥದ್ದು, ಹೊಸಬರ ಪರಿಚಯ ಆಗುವಂಥದ್ದು, ಸ್ನೇಹಿತರ ಭೇಟಿ ಆಗುವಂಥದ್ದು ಇತ್ಯಾದಿಗಳು ಈ ದಿನ ಘಟಿಸೋದ್ರಿಂದ ಮನಸ್ಸಿಗೆ ತುಂಬ ಉತ್ಸಾಹ,
ಉಲ್ಲಾಸ ಅನ್ನುವಂಥದ್ದು ಇರುತ್ತೆ. ಹಾಗೆ ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಒಂದು ಚರ್ಚೆ ಅಥವಾ ಪೂರ್ವ ಸಿದ್ಧತೆ ಆಗುವಂಥದ್ದು ಕೂಡ ಇದೆ, ಅಥವಾ ಒಂದು ಶುಭ ಕಾರ್ಯಕ್ಕೆ ಹೋಗಿ ಬರುವ ಬಗ್ಗೆ ಒಂದು ಯೋಜನೆಯನ್ನು ರೂಪಿಸುವಂಥ ಒಂದು ಅವಕಾಶ ಕೂಡ ಈ ದಿನ ಒದಗಿ ಬರ್ತಾ ಇದೆ. ಹಾಗೆ ಹೊಸ ವಸ್ತ್ರಗಳನ್ನು ಖರೀದಿ ಮಾಡುವಂಥದ್ದು, ಹೊಸದಾಗಿ ಮನೆಗೆ ಬೇಕಾದಂತಹ ಉಪಕರಣಗಳನ್ನು ಖರೀದಿ ಮಾಡುವಂಥ ಒಂದು ಒಳ್ಳೆಯ ಯೋಗ ಕೂಡ ಈ ದಿನ ನಿಮಗೆ ಕೂಡಿ ಬರ್ತಾ ಇದೆ. ಇನ್ನು ಅಧಿಕಾರಿಗಳು ನಿಮ್ಮ ಒಂದು ಕಾರ್ಯವೈಖರಿಯಿಂದ ಪ್ರಭಾವಿತರಾಗುವಂಥದ್ದು, ಹಾಗೆ ನಿಮ್ಮ ಸಂಗಾತಿ ನಿಮ್ಮ ಪ್ರೀತಿಪಾತ್ರರು ನಿಮ್ಮ ಮಾತಿನಿಂದ ಆಕರ್ಷಕವಾಗುವಂಥದ್ದು ಕೂಡ ಇದೆ. ಅಂದರೆ ಬೇರೆಯವರನ್ನು ಭಾಳ ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡುವಂಥ ಒಂದು ಕಲೆಗಾರಿಕೆ ಈ ದಿನ ನಿಮ್ಮಲ್ಲಿದೆ. ಹಾಗೆ ನಿಮ್ಮಲ್ಲಿರುವಂಥ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳಿದೆ. ಹಾಗೆ ನಿಷ್ಠೆಯಿಂದ ಕೆಲಸ ಮಾಡುವಂಥವ್ರಿಗೆ ಈ ದಿನ ಅದ್ಭುತವಾದಂತಹ ಫಲ ಈಗಲೇ ಸಿಕ್ಕುವಂಥದ್ದು. ಇದರಿಂದ ಮನಸ್ಸಿಗೆ ತೃಪ್ತಿ, ನಿಮ್ಮ ಸ್ನೇಹಿತರ ಬಗ್ಗೆ ಆಗಲಿ ಅಥವಾ ಸಮಾಜದಲ್ಲಾಗಲಿ ಒಳ್ಳೆಯ ಮಾತುಗಳನ್ನು ಹೇಳ್ತೀರಿ, ಒಳ್ಳೆಯ ಸ್ಥಾನಮಾನವನ್ನು ಕೂಡ ಪಡ್ಕೊಳ್ತೀರಿ. ಒಟ್ಟಾರೆ ಸಂತೃಪ್ತಿದಾಯಕವಾದಂತಹ ದಿನ ಇದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಹಣಕಾಸಿನ ಪರಿಸ್ಥಿತಿಯಲ್ಲಿ ಹೆಚ್ಚು ಅನುಕೂಲಗಳು ಉಂಟಾಗುವಂಥದ್ದಿದೆ. ಏಕೆಂದರೆ ಬಹಳ ವಿವೇಚನೆಯಿಂದ ಹಣವನ್ನು ಖರ್ಚು ಮಾಡುವಂಥದ್ದು, ಹಾಗೆ ಆದಾಯದ ಮೂಲವನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನ, ಒಂದು ಚಿಂತನೆ ಕೂಡ ಈ ದಿನ ನಿಮ್ಮಿಂದ ಆಗುವಂಥದ್ದು ಇದೆ. ಹಾಗೆ ಈ ದಿನ ವೃತ್ತಿಪರ ವ್ಯಾಪಾರಗಳು ಲಾಭದಾಯಕವಾಗಿ ಪರಿಣಮಿಸುತ್ತೆ. ಆದರೆ ನೀವೇ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ಕಮಿಟ್ಮೆಂಟ್ಗಳೇನಿದೆ ಇದರಿಂದ ಈ ಹಣದ ನಷ್ಟ ಉಂಟಾಗುವಂಥದ್ದು. ಹಾಗಾಗಿ ಯಾವುದೋ ಒಂದು ವಿಚಾರಕ್ಕೆ, ಬೇಡದ ವಿಚಾರಕ್ಕೆ ಈ ದಿನ ಹೆಚ್ಚು ಇನ್ವಾಲ್ವ್ ಆಗುವಂಥ ಸಾಧ್ಯತೆಗಳಿರೋದ್ರಿಂದ ಈ ದಿನ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ಮಾಡಿಕೊಳ್ಳುವಂಥ ಕೆಲಸ ಕಾರ್ಯಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ಬಹಳ ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ವ್ಯವಹಾರಗಳಲ್ಲಾಗಲಿ ಅಥವಾ ನಿಮ್ಮ ಒಂದು ಕಮಿಟ್ಮೆಂಟಲ್ಲಾಗಲಿ, ಯಾವುದೇ ರೀತಿಯ ಅಗ್ರಿಮೆಂಟಲ್ಲಾಗಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಮಾತಿನಿಂದ ಸ್ವಲ್ಪ ಅನರ್ಥಗಳು ಉಂಟಾಗುವಂಥದ್ದು, ಹಾಗಾಗಿ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮ ಪ್ರೀತಿಪಾತ್ರರ ಬಗ್ಗೆ, ನಿಮ್ಮ ಆಪ್ತ ಸ್ನೇಹಿತರ ಬಗ್ಗೆ ಈ ದಿನ ಹೆಚ್ಚು ಅನುಕಂಪವನ್ನು ಹೊಂದಿರುವಂಥದ್ದು, ಅವರಿಗಾಗಿ ಒಂದು ಕೆಲಸ ಮಾಡಬೇಕು, ಒಂದು ಸೇವೆಯ ಮನೋಭಾವದಿಂದ ಈ ದಿನ ಇರುವಂತಹ ಸಾಧ್ಯತೆಗಳಿರೋದ್ರಿಂದಲೇ ಈ ದಿನದಲ್ಲಿ ಮನಸ್ಸಿಗೆ ತೃಪ್ತಿ ಇರುತ್ತೆ. ಏಕೆಂದರೆ ಬೇರೆಯವರಿಗೆ ಸಹಾಯ ಮಾಡಿದಾಗ ನಿಮಗೆ ತೃಪ್ತಿ, ನಿಮಗೆ ನೀವು ಮಾಡಿಕೊಂಡಾಗ ಅದು ಅಷ್ಟು ತೃಪ್ತಿಯನ್ನು ತರಲ್ಲ. ಆದರೆ ಬೇರೆಯವರ ಸಂತೋಷದಲ್ಲಿ ನಿಮ್ಮ ಸಂತೋಷವನ್ನು ಕಾಣುವಂತಹ ಒಂದು ಸ್ವಭಾವ ಈ ದಿನ ಹೆಚ್ಚಾಗಿ ಕಾಣಿಸುತ್ತೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಈ ದಿನ ಹೆಚ್ಚು ಚಿಂತೆ ಮಾಡುವಂತಹ ಅಗತ್ಯತೆ ಇದೆ. ಆದರೆ ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಈ ರೀತಿಯ ಯೋಜನೆಗಳನ್ನು ರೂಪಿಸಿಕೊಳ್ಳಿಕ್ಕೆ ಹಿರಿಯರ, ತಜ್ಞರ, ಅನುಭವಸ್ಥರ ಸಲಹೆಯನ್ನು ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅದ್ಭುತವಾದಂತಹ ದಿನ. ಏಕೆಂದರೆ ಒಡ ಹುಟ್ಟಿದವರ ಜೊತೆಯಲ್ಲಿ ಈ ದಿನ ನಿಮ್ಮ ಮಾತುಕತೆ ಇರುತ್ತೆ, ಅವರ ಸಹಕಾರವನ್ನು ಪಡ್ಕೊಳ್ಳುವಂಥದ್ದು. ಹಾಗಾಗಿ ಕುಟುಂಬಕ್ಕಾಗಿ ನಿಮ್ಮ ಜವಾಬ್ದಾರಿ ಏನು, ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ತುಂಬ ಜವಾಬ್ದಾರಿಯಿಂದ ವರ್ತಿಸ್ತೀರಿ. ಹಾಗೆ ಈ ದಿನ ನಿಮ್ಮ ಮಾತು ಕೂಡ ತುಂಬ ಪ್ರಬುದ್ಧವಾಗಿರುವಂಥದ್ದು, ಒಂದು ಮೆಚುರಿಟಿ ಟಾಕ್ ಅನ್ನುವಂಥದ್ದು ಈ ದಿನದಲ್ಲಿ ಕಾಣಿಸ್ತಾ ಇದೆ. ಹಾಗೆ ಈ ದಿನ ಕುಟುಂಬದಲ್ಲೂ ಕೂಡ ಒಳ್ಳೆಯ ಸ್ಥಾನಮಾನವನ್ನು ಪಡ್ಕೊಳ್ತೀರಿ. ನಿಮ್ಮ ಮಾತಿಗೆ, ನಿಮ್ಮ ಒಂದು ಕೃತಿಗೆ ತುಂಬ ಬೆಲೆ ಇದೆ. ಹಾಗೆ ಎಲ್ಲರೂ ಕೂಡ ಅದನ್ನು ಸ್ವಾಗತ ಮಾಡುವಂಥ ಒಂದು ಸ್ಥಿತಿಯಲ್ಲೂ ಕೂಡ ಇರ್ತಾರೆ. ಹಾಗೆ ಈ ದಿನದಲ್ಲಿ ಮಾರಾಟದ ವಿಚಾರದಲ್ಲಿ ವಿಶೇಷ ಲಾಭವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಕೆಲಸ ಕಾರ್ಯಗಳು ವಿಳಂಬ ಆದರೂ ಕೂಡ, ಮಂದಗತಿಯಲ್ಲಿ ನಡೀತಾ ಇದ್ದರೂ ಕೂಡ ಮುಂದೆ ಅವು ಒಳ್ಳೆಯ ಫಲವನ್ನು ನಿಮಗೆ ತಂದುಕೊಡತ್ತೆ. ಹಾಗಾಗಿ ಈ ವಾತಾವರಣ ಏನಿದೆ ಅದು ತುಂಬ ಪ್ರಶಾಂತವಾಗಿರುತ್ತೆ ಕೆಲಸವನ್ನು ಮಾಡುವಂಥವ್ರಿಗೆ. ಇನ್ನು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದು. ಹಾಗಾಗಿ ನಿಮ್ಮ ಓದಿಗಾಗಲಿ, ನಿಮ್ಮ ಉದ್ಯೋಗದ ಒಂದು ಪ್ರಯತ್ನಕ್ಕಾಗಲಿ ಒಳ್ಳೆಯ ವಾತಾವರಣ ಇದೆ. ಕೆಲವರ ಒಂದು ಸಹಕಾರ ಸಿಕ್ಕತ್ತೆ, ಶುಭ ಸುದ್ದಿಯನ್ನು ಕೇಳುವಂಥದ್ದು ಕೂಡ ಈ ದಿನ ಇದೆ. ಒಟ್ಟಾರೆ ಈ ದಿನದಲ್ಲಿ ನಿಮ್ಮ ಪ್ರಯತ್ನಗಳು ವಿಶೇಷವಾದಂಥ ಫಲಗಳನ್ನು ನಿಮಗೆ ತಂದುಕೊಡತ್ತೆ. ಹಾಗಾಗಿ ಹೆಚ್ಚು ಜಾಗರೂಕತೆಯಿಂದ ಈ ದಿನ ಮುಂದುವರೆದ್ರೆ
ಮುಂದೆ ಭವಿಷ್ಯದಲ್ಲಿ ಒಳ್ಳೆಯ ಫಲಗಳನ್ನು ಪಡ್ಕೊಳ್ತೀರಿ. ಹಾಗಾಗಿ ಈ ದಿನ ನೀವು ಏನನ್ನು ಇನ್ವೆಸ್ಟ್ ಮಾಡ್ತೀರಿ ಅದು ಮುಂದೆ ನಿಮಗೆ ಪ್ರತಿಫಲವಾಗಿ ಬರುತ್ತೆ. ಹಾಗೆ ಈ ದಿನ ಎಂಥ ಧಾನ್ಯವನ್ನು ನೀವು ಬಿತ್ತಿದರೆ ಅದು ಮುಂದೆ ಅದೇ ಬೆಳೆಯಾಗಿ ನಿಮ್ಮ ಕೈ ಸೇರುವಂಥದ್ದು. ಹಾಗಾಗಿ ಈ ದಿನವನ್ನು ಬಹಳ ಪರಿವರ್ತನಾ ದಿನವನ್ನಾಗಿ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಕಳಪೆಯಾಗಿದ್ದರೂ ಕೂಡ ಅಗತ್ಯಕ್ಕೆ ತಕ್ಕಂತೆ ಹಣವನ್ನು ಹೊಂದಾಣಿಕೆ ಮಾಡ್ಕೊಳ್ತೀರಿ. ಹಾಗಾಗಿ ಅಂಥ ಒಂದು ಚಾಕಚಕ್ಯತೆ ನಿಮಗೆ ಈ ದಿನ ಬಹಳ ವಿಶೇಷವಾಗಿದೆ. ನಿಮಗೆ ಗೊತ್ತಿದೆ ಎಲ್ಲಿಂದ ಹಣವನ್ನು ತರಬೇಕು, ಹಣವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು. ಏಕೆಂದರೆ ಈ ಹಣಕಾಸಿನ ವಿಚಾರದಲ್ಲೇ ತುಂಬ ಅನುಭವಗಳು ನಿಮಗೆ ಉಂಟಾಗಿರುವಂಥದ್ದು. ಇನ್ನು ಈ ದಿನ ವೃತ್ತಿಪರವಾದಂತಹ ವಿಚಾರಗಳಲ್ಲಿ ತುಂಬ ಚರ್ಚೆಗಳು ನಡೆಯುವಂಥದ್ದು ಕೂಡ ಇದೆ. ಆ ಚರ್ಚೆ ನಿಮಗೆ ಭಾಗಶಃ ಯಶಸ್ಸನ್ನು ತರುತ್ತೆ. ಆದರೆ ಈ ದಿನ ಆತ್ಮೀಯರಿಂದ ವಿವಾದಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಮಾತಾಗಲಿ, ನಿಮ್ಮ ಹಣಕಾಸಿನ ಕಮಿಟ್ಮೆಂಟ್ ಆಗಲಿ ನಿಮ್ಮ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿಯೇ ಈ ದಿನದಲ್ಲಿ ಮಾತಿನಿಂದ ಆಗುವಂತಹ ಅನರ್ಥಗಳನ್ನು ಸ್ವಲ್ಪ ತಡಿಬೇಕಾಗತ್ತೆ. ಇನ್ನು ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅಷ್ಟಾಗಿ ಲಾಭ ಇಲ್ಲ, ಎಲ್ಲೋ ಒಂದು ಕಡೆ ತುಂಬ ಶ್ರಮ ಪಡಬೇಕಾಗತ್ತೆ. ಇದರಿಂದ ದೈಹಿಕವಾಗಿ ಮಾನಸಿಕವಾಗಿ ಒತ್ತಡಗಳು ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ತಂದೆ ತಾಯಿಯಂದ್ರ ಬಗ್ಗೆ ಅಥವಾ ಕುಟುಂಬದಲ್ಲಿರುವಂಥ ಹಿರಿಯರ ಬಗ್ಗೆ ವಿಶೇಷವಾದಂಥ ಒಂದು ಒಲವು ನಿಮಗೆ ಒದಗಿ ಬರುವಂಥದ್ದು. ಅಂದರೆ ಅವರ ಸೇವೆ ಮಾಡಬೇಕು, ಅವರ ಬೇಕು ಬೇಡಗಳನ್ನು ನೋಡಿಕೊಳ್ಬೇಕು ಅನ್ನುವಂಥ ವಿಚಾರ ಈ ದಿನ ಆದ್ಯತೆಯ ವಿಚಾರವಾಗಿ ನಿಮಗೆ ಪರಿಗಣಿಸಲ್ಪಡುವಂಥದ್ದು. ಹಾಗೆ ಆಧ್ಯಾತ್ಮದ ವಿಚಾರದಲ್ಲೂ ಕೂಡ ಚಿಂತನೆ ಹೆಚ್ಚಾಗುವಂಥದ್ದು ಕೂಡ ಇದೆ. ಕಷ್ಟಪಡ್ತಾ ಇದ್ದೀರಿ, ಆದರೆ ಫಲ ಕೆಲವೊಮ್ಮೆ ಸಿಕ್ಕತ್ತೆ, ಕೆಲವೊಮ್ಮೆ ಸಿಕ್ಕಲ್ಲ. ಕೆಲವು ಅದೃಷ್ಟದ ಆಟಗಳು ಕೂಡ ನಡೀತಾ ಇರುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ಭಗವಂತನ ಸೇವೆ, ಭಗವಂತನ ಆರಾಧನೆ ಮಾಡುವಂಥದ್ದು ಬಹಳ ವಿಶೇಷವಾಗಿ ನಿಮಗೆ ಒದಗಿ ಬರುತ್ತೆ. ಹಾಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಭಕ್ತಿಯಿಂದ ಗುರು ಸೇವೆಯನ್ನು ಮಾಡಿ, ಗುರುಗಳ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದರಿಂದ ಎಲ್ಲ ವಿಚಾರಗಳಲ್ಲೂ ಕೂಡ ಉತ್ತಮವಾದಂತಹ ಫಲವನ್ನು ಪಡ್ಕೊಳ್ತೀರಿ. ಅದೇ ರೀತಿ ಈ ದಿನದಲ್ಲಿ ಹೊಸ ಹೊಸ ಅವಕಾಶಗಳು ಒದಗಿ ಬರುವಂಥದ್ದು. ನೋಡಿ, ವಿದ್ಯಾರ್ಥಿಗಳಿಗೆ ಹೊಸ ಅವಕಾಶ ಇದೆ, ವ್ಯಾಪಾರಸ್ಥರಿಗೆ ಅವಕಾಶ ಇದೆ, ಇನ್ನು ಮನೆಯಲ್ಲಿರುವಂಥ ಗೃಹಲಕ್ಷ್ಮಿಗೆ ಒಳ್ಳೆಯ ಅವಕಾಶಗಳಿರುವಂಥದ್ದು, ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಅದ್ಭುತವಾದಂಥ ಅವಕಾಶಗಳು ಈ ದಿನ ಬರುವಂಥದ್ದು ಇದೆ. ಒಟ್ಟಾರೆ ಈ ಆಪರ್ಚುನಿಟೀಸ್ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಮೀನರಾಶಿಯವರಿಗೆ ಈ ದಿನ ಇದ್ದೇ ಇರುತ್ತೆ. ಹಾಗೆ ಈ ದಿನದಲ್ಲಿ ವಸ್ತ್ರಾಭರಣಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ನಿಮ್ಮ ಒಂದು ವಿಚಾರಕ್ಕೆ, ನಿಮ್ಮ ವೈಯಕ್ತಿಕ ಬದುಕಿಗೆ, ನಿಮ್ಮ ಒಂದು ಜೀವನಕ್ಕೆ ಬೇಕಾಗಿರುವಂಥ ಕೆಲವು ಸಾಮಗ್ರಿಗಳನ್ನು ಬಹಳ ವಿಶೇಷವಾಗಿ ಪಡ್ಕೊಳ್ತೀರಿ. ಇನ್ನು ವ್ಯಾಪಾರ ವ್ಯವಹಾರಗಳು ಬಹಳ ಸುಗಮವಾಗಿ ಸಾಗುತ್ತೆ. ಒಡಹುಟ್ಟಿದವರ ಜೊತೆ ಸಂಬಂಧಗಳು ಬಹಳ ಚೆನ್ನಾಗಿರುತ್ತೆ ಈ ದಿನದಲ್ಲಿ. ಹಾಗಾಗಿ ಯಾವುದೇ ರೀತಿಯ ಲೋಪಗಳನ್ನು ಹಾಗೆ ನೋವುಗಳನ್ನು ಮರೆತು ಜೀವನದಲ್ಲಿ ಮುಂದುವರಿಬೇಕು ಅನ್ನುವಂಥ ಅಭಿಲಾಷೆ ಈ ದಿನ ಬಹಳ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನ ರಚನಾತ್ಮಕವಾದಂತಹ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು, ಹಾಗೆ ಭಾವನಾತ್ಮಕವಾಗಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರ ಬೆಂಬಲ ನಿಮಗೆ ಚೆನ್ನಾಗಿರುತ್ತೆ. ಒಟ್ಟಾರೆ ಈ ದಿನ ಸಪೋರ್ಟಿವ್ ಆಗಿರುವಂಥ ಜನರೇ ನಿಮ್ಮ ಸುತ್ತಮುತ್ತ ಇರುವಂಥವರು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಮುಂದುವರಿಸಿ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಉತ್ತಮವಾದಂಥ ಸಂಬಂಧಗಳನ್ನು ಮೇಂಟೈನ್ ಮಾಡುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾದೇವಿಯನ್ನು ಆರಾಧನೆ ಮಾಡಿ, ಅಮ್ಮನವರ ದರ್ಶನ ಮಾಡಿ, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾ ಇರಿ.
ಭಗವಂತನ ಸ್ಮರಣೆ ಮಾಡ್ತಾ ಇರಿ, ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.